ನೋಡ್ರಿ ಇದ ನಮ್ ಕಬ್ಬ ರೀ ನಮ್ ನಾವು ಇನ್ನೊಂದ್ ವಿಡಿಯೋ ಮಾಡಕ್ ಕಾರಣ ಅಂದ್ರಿ ಇದ ಕಬ್ಬ ಬಾ ಹೈಟ್ ಆಗ್ರಿ ಹೈಟ್ ಆಗಿ ಅಗಲ ಬಾಳ ಆಗಿದ್ರಿ ಕಟ್ಕೊಂಡಿವ್ರಿ ಕಟ್ಕೊಂಡಿವ್ರಿ ಕಟ್ಕೊಂಡ ಮ್ಯಾಲ ಈಗ ಒಂದ್ ಪುಣ್ಯಾಗ್ರಿ ನಮ್ಗ 30-40 ಕಬ್ಬ ಐತಲ್ರಿ ಕಟ್ಕೊಳಕ್ ಒಂದೊಂದ್ ಗಾಂವ್ ಆಗಿದ್ರಿ ಒಂದೊಂದು ಪುಣ್ಯಾಗ ನಾವು 2-3 ಹಿಂಗ ಕಟ್ಕೊಂಡಿವ್ರಿ ಮೂರು ಒಂದ್ ಪುಣಿಗೆ ನೋಡ್ರಿ ಈಗ ಇಷ್ಟು ಕಟ್ಕೊಂಡ್ರ ನಾವ ಮತ್ತೂ ಬಾಗಾಕತ್ತೈತ್ರಿ ಕಬ್ಬಿದ ಈ ಬಾಗಿದಕ್ಕ ನಾವು ಇನ್ನೊಂದು ಐಡಿಯಾ ಮಾಡಿ ಅದಕ್ಕೆ ಮಣ್ಣು ಹೊಕ್ಕೊಳಕತ್ತೀವ್ರಿ ಸರ ಇಲ್ಲಿ ನೋಡ್ರಿ ಮಣ್ಣು ಹಾಕೊಂಡು ತೋರಿಸ್ತೀನಿ ಲೈಟ್ ನೋಡ್ರಿ ಈಗ ಹಿಂಗೆ ಮಣ್ಣು ಹಾಕೊಂಡಿವ್ರಿ ಈಗ ಇದು ಕಟ್ಕೊಂಡಿದ್ರಿ ಫಸ್ಟ ನೋಡ್ರಿ ಒಂದು ಕುಣಿಗೆ 1-2-3 ಪೆಂಡಿ ಮಾಡಿರಿ ಇಷ್ಟು 3 ಮಾಡಿರಿ ಹಿಂಗೆ ಮಣ್ಣು ಹಾಕೊಂಡಿವಿ ಸರ್ ಇದು ಬೀಳ್ಬಾರ್ದು ಅಂತ ಹೇಳಿ ಸರ್ ಇದೆಲ್ಲ ಮಾಡಿದ್ದಕ್ಕೆ ರೀ ನಮ್ಮ ಕಬ್ಬು ಭಾಳ ಚಲೋ ತಂಗ ಮಾಡಿದ್ರಿ ರೀ ಒಂದು ಕುಣಿಗೆ ಏನಿಲ್ಲ ಅಂದ್ರೆ ನಾವು 7 ತಿಂಗಳು ಕಬ್ಬು ಐತ್ರಿ ಅದು 70-80 ಕೆಜಿ ಬರುವಂಥ ಕಬ್ಬು ನಾವು ಒಂದು ಕುಣಿಗೆ 70-80 ಕೆಜಿ ಬರ್ಬೋದು ರೀ ಆರಾಮಾಗಿರಿ ಹಿಂಗೈತ್ರಿ ಈಗೆಲ್ಲ ನೋಡಿರಿ ಚಲೋ ಐತ್ರಿ ಮಾಡ್ಕೋಬೋದು ರೀ ನೀವು ಈ ಥರ ಬೆಳ್ಕೋಬೋದು ಬೆಳ್ಕೊಂಡು ಏನೋ ಒಂಥರ ನಿಮಗೂ ಚೆನ್ನಾಗಿರೋದು ನೋಡ್ಕೋಬೋದು ಬರ್ರಿ ನೋಡಿ ಬರ್ರಿ ಈಗ ನಾವು ಹೆಂಗೆ ಪೆಂಡಿ ಕಟ್ಟಿ ಅನ್ನೋದ್ರಿ ಇಲ್ಲೆಲ್ಲ ಅಡ್ಡಾಡಿ ನೋಡಿ ಹಿಂಗೆ ಮಣ್ಣು ಹಾಕಿದ್ರು ಒಂದು ಸ್ವಲ್ಪ ಪಾಪ ಬೇಕ ಕಟ್ಟಿ ನೋಡಿರಿ ಸರ್ ನಾವು ಏಕ ಪೆಂಡಿ ಕಟ್ಟಿದ್ರಿ ಬೇಕ ಮಣ್ಣು ಹಾಕೊಂಡಿವ್ರಿ ಬೇಕ ಮಣ್ಣು ಹಾಕೊಂಡು ಬರ್ರಿ ಸರ್ ಹಿಂಗೆ ನೋಡ್ಬಾರ್ದು ಸರ್ ಈ ಥರ ಅತಿಶವಾಗಿ ತಂದ್ರೆ ಸರ್ ಹಿಂಗೆ ಎಬಸ್ತೀರಿ ಎಬಸ್ಕೇಸಿ ಮಣ್ಣು ಹಾಕೋತೀರಿ ಇಲ್ಲೆಲ್ಲ ಮಣ್ಣು ಹಾಕೊಂಡು ಒಂದು ಚಲೋ ತಂಗ್ ಬೆಳೆಸ್ಕೋ ಆದ್ಮೇಲೆ ಹಿಂಗೆ ಹಿಂಗೆ ಮಾಡ್ಕೊಂಡಿವ್ರಿ ಈ ಥರ ಐತ್ರಿ ಕಬ್ಬು ಚಲೋ ತಂಗ್ ಬೆಳ್ಕೋಬೋದು ರೀ ನೀವು ರೀ ಮತ್ತೇನರ ಅಂಥದ್ದು ನಿಮಗೇನರ ನಿಮಗೆ ನಿಮ್ಮ ಅನಿಸಿಕೆ ಏನರ ಅನ್ನೋದಿತ್ತಂದ್ರೆ ಕಾಮೆಂಟ್ನಾಗ ಕೇಳ್ಬೋದು ನಾವು ಏನರ ನಿಮ್ಗೆ ಏನರ ಅಂತ ಏನರ ಇತ್ತ ಸಲಹೆ ಕೊಡ್ತೀವಿ